బాబు హలో పేరు ఫైనల్ చేస్తారు ಏನಪ್ಪ ನಮ್ಗೆ ಯಾವ್ದೋ ನಮ್ಮ ಹೆಸರುಗಳೇ ಸಿಗ್ತಾ ಇಲ್ಲ ನನಗೆ ಬಹಳ ಇದಾಗ್ಬಿಡ್ತಾ ಇದೆ ನನಗೆ ಬೇಜಾರಾಗ್ತದೆ ಏನ್ ಹೆಸರುಗಳು ಯಾವ ಸರಿಯಾಗಿ ಇದೇನೆ ಅರ್ಥ ಆಗ್ತಾ ಇಲ್ಲ ಯುನೀಕ್ ಆಗಿರ್ಬೇಕು ಅಷ್ಟು ಒಳ್ಳೆ ಮಗು ನಂಜನಗೂಡ್ಗಲ್ವಾ ಹುಟ್ಟಿರೋದು ಇಲ್ಲ ರಾಯಚೂರಲ್ಲೇ ಡೆಲಿವರಿ ಆಗಿರೋದು ಗೊತ್ತು ನಂಜನಗೂಡ್ಗಲ್ವಾ ನಂಜನಗೂಡ್ ಹುಡುಗಿಗಲ್ವಾ ಹುಟ್ಟಿರೋದು ನಾರ್ಮಲ್ ಆಯ್ತಾ ಸಿಜರಿನ್ ಆಯ್ತಾ ಇಲ್ಲ ಫಸ್ಟ್ ಒಂದು ಸಿಜರಿನ್ ಆಗಿತ್ತು ಹಂಗಾಗಿ ಇದು ಕೂಡ ಸಿಜರಿನ್ ಆಯ್ತು ಹಾಗಾದ್ರೆ ನೀನ್ ಯಾವ ಅಕ್ಷರ ಆದ್ರೂ ಇಡು ಪರವಾಗಿಲ್ಲ ಅದೇ ಅಕ್ಷರ ಇಡಬೇಕು ಅಂತೇನಿಲ್ಲ ಯಾರಿಗ ಗೊತ್ತು ಆ ಮಗು ಯಾವ ನಕ್ಷತ್ರದಲ್ಲಿ ಹುಟ್ಟಿತ್ತು ನೀವು ಆಚೆ ತೆಗೆದಿತ್ತಪ್ಪಲ್ವಾ ಹೌದೌದು ನಾವು ಟೈಮಿಗೆ ನಾವು ಮಾಡಿಸ್ಕೊಂಡಿರೋದು ಹಾಗಾಗಿ ನಕ್ಷತ್ರ ಹಿಂದೆ ಬೀಳ್ಬೇಡಿ ಅದು ಕೂಡ ಇಂಡೆಕ್ಸ್ಗೋಸ್ಕರ ಮಾಡ್ಕೊಂಡಿದ್ದು ಅದರಿಂದ ಏನು ಒಳ್ಳಿತು ಕೆಡುಕುಗಳಿಲ್ಲ ಚಿಂತೆ ಮಾಡ್ಬೇಡಿ ಒಳ್ಳೆ ಹೆಸರು ಹುಡುಕ್ರು ತುಂಬಾ ಎಕ್ಸ್ಟ್ರಾಡಿನರಿ ಏನಪ್ಪ ಯಾ ಹುಡುಗರು ಅವ್ ಯಾವೋ ಇವತ್ತು ಹೊಸ ಹೆಸರುಗಳು ಹೇಳ್ತಾವ ಒಂದು ಅಡ್ಜಸ್ಟ್ ಆಗೋದಿಲ್ಲ ಒಂದು ಅರ್ಥ ಆಗಲ್ಲ ಬಾಯಿನೇ ತಿರುಗೋದಿಲ್ಲ ಅದು ಅವ ಹೆಸರುಗಳು ಅದಕ್ಕೆ ಸುಮ್ಮನೆ ನಮ್ಗೆ ಲಾಸ್ಟ್ ಆಗಿ ಅದಕ್ಕೆ ಲಾಸ್ಟ್ ಆಪ್ಷನ್ ನಿಮ್ಮಲ್ಲಿ ಬಿಟ್ಬಿಟ್ಟಿದೀವಿ ಇವಾಗ ಫೈನಲ್ ಆಗಿ ನಿನ್ಗೆ ಇಷ್ಟ ಆಗಿದೆ ಯಾವ್ದು ಇಲ್ಲ ಅದೇನು ನಮ್ಮ ಅರ್ಜುನ್ ಏನಂತ ಲಾಸ್ಟ್ ತನ್ನ ನಂಬದು ಇದೆಯಲ್ಲ ಮತ್ತೆ ಅಣ್ಣ ಹೇಳಿದಾರೆ ತನ್ನೇ ಮಾಡ್ಬಿಡೋಣ ಅಂತ ಹೇಳ್ತಾ ಇದ್ದಾನೆ ನಾನೆಲ್ಲಿ ಹೇಳಿದೀನಿ ನೀವೇನ್ ಹೇಳಿದ್ರಿ ತನ್ನ ಚೆನ್ನಾಗಿದೆ ಎಲ್ಲ ಓಕೆ ಬಟ್ ಇನ್ನೂ ಚೆನ್ನಾಗಿರೋದು ಹುಡುಕು ಅಂತ ಹೇಳಿ ಯಾಕಂದ್ರೆ ತನ್ನಲ್ಲಿ ನಾನು ಹೇಳ್ದಂಗೆ ಪಾಪ ಮಾ ಇಲ್ಲ ಅಕ್ಷರ ಇಲ್ಲ ಅದು ಮಧುರತ್ವ ಬರೋದಿಲ್ಲ ಅದೇ 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 ತನ್ನ ನೋಡಿ ಎರಡು ತುಟಿ ಒಂದಾಗೋದೇ ಇಲ್ಲ ಇಲ್ಲೂ ಸಾ ನನ್ನ ಹೌದು ಬಾಯಿ ತೆಕ್ಕೊಂಡೇ ಇರುತ್ತೆ ಕರೆಕ್ಟ್ ಬೇಡಪ್ಪ ಅವನ ಹೆಸರು ನಾಗಾರ್ಜುನ ತಂದೆ ಹೆಸರು ಮಗಳ ತಾಯಿ ಹೆಸರು ಧನಲಕ್ಷ್ಮಿ ರಾಮ ಶ್ರೀರಾಮನ್ ಇದರಿಂದ ಯಾವ್ದಾದ್ರು ಎಡ್ಡಾಣೇನೋ ಅಂತ ಒಂದು ಆಲೋಚನೆ ಮಾಡಿದೀವಿ ನಾಗಾರ್ಜುನ ಧನಲಕ್ಷ್ಮಿ ಅದೇ ಸೂರ್ಯ ಅದು ಆ ಒಂದು ನಕ್ಷತ್ರಕ್ಕೆ ಸೂರ್ಯ ಭಗವಾನ್ ಅಲ್ಲ ಮತ್ತೆ ನಕ್ಷತ್ರ ಅಂತೀಯಲ್ಲ ಒಬ್ಬ ನಕ್ಷತ್ರ ಅದೇ ಅಂತ ನಿಂಗೆ ಹೆಂಗ್ ಗೊತ್ತು ಸಿಜೇರಿಯನ್ ಮಾಡಿ ಹೌದಿಲ್ಲ ಅದು ಮಾತ್ರ ಸತ್ಯವಾದ ಮಾತು ನಿಮ್ಗೆ ಇಷ್ಟವಾದ ದೇವ್ರು ಯಾರು ನಾವು ಜನರಲ್ ಆಗಿ ಇಷ್ಟವಾದ ದೇವ್ರು ಅಂತಂದ್ರೆ ವೆಂಕಟೇಶ್ವರ ಸ್ವಾಮಿ ಅಂತಾನೆ ಹೇಳ್ತೀವಿ ಇನ್ ಜನರಲ್ ಆಗಿ ನಮ್ಮನೆ ದೇವರಾದ ಹಂಗಾಗಿ ವೆಂಕಟೇಶ್ವರ ಸ್ವಾಮಿ ಅಂತ ಹೇಳ್ತೀವಿ ಇಲ್ಲ ನರಸಿಂಹಸ್ವಾಮಿ ಶ್ರೀರಾಮ ಅದು ನೋಡಕ್ ನಾವು ಚಿಕ್ಕ ವಯಸ್ಸಲ್ಲಿ ಶುದ್ಧ ಬ್ರಹ್ಮ ಪರಾತ್ಪರ ರಾಮ ಅಂತ ಒಂದು ಹಾಡು ಹೇಳ್ತಿದ್ವಿ ನಾವು ಅದರಲ್ಲಿ ನಿಮ್ಗೆ ಒಳ್ಳೆ ಹೆಸರುಗಳು ಸಿಗುತ್ತೆ ರಾಮನ್ ಪರಮಿ ಪದದಲ್ಲಿ ಸಿಗುತ್ತೆ ಅದ್ರಲ್ಲಿ ಬೇಕಾದಷ್ಟು ಸಿಗುತ್ತೆ ರಾಮಂದೇ ಬರೀ ಲೀಲಾ ಕಲ್ಪಿತ ಜಗದ ವಿರಾಮ ಶೇಷತಲ್ಪ ಸುಖ ನಿದ್ರಿತ ರಾಮ ಬ್ರಹ್ಮಾದ್ಯಮರ ಪ್ರಾರ್ಥಿತ ರಾಮ ಚಂಡ ಕಿರಣ ಕುಲ ಮಂಡಲ ರಾಮ ಕಲ್ಯಾಸುತ ನಂದನ ರಾಮ ಘೋರ ತಾಟಕ ಘಾತಕ ರಾಮ ಮಾರೀಚಾದಿ ಪಾತಕ ರಾಮ ಹೀಗೆ ಕಂಟಿನ್ಯೂಸ್ ಆಗಿ ಅದರಲ್ಲಿ ಸುಮಾರು ಸಾಲುಗಳಲ್ಲಿ ರಾಮನದು ಅನೇಕ ಸುಂದರವಾದ ಹೆಸರುಗಳಿದೆ ನೋಡೋದ್ರಲ್ಲಿ ಆಯ್ತು ಇನ್ನು ವೆಂಕಟೇಶ್ವರಂದು ಕೂಡ ತುಂಬಾ ಸುಂದರವಾದ ಹೆಸರು ತಾಯಿ ಹೆಸರು ಬಕುಲ ಅಲಮೀಲು ಪತ್ನಿ ಹೆಸರು ಅವುಗಳನ್ನೆಲ್ಲ ಸೇರಿಸ್ಕೊಂಡು ಯಾವಾಗ ನಾಮಕರಣ ಸಂಡೇ ಆದಿವಾರ ಅಷ್ಟೊಳಗೆ ನೀವು ಹೆಸರು ಫೈನಲ್ ಮಾಡ್ಕೋಬೇಕಲ್ಲ ಅದೇನು ಮುಚ್ಚಿದ್ದೆ ಬಿಟ್ಟಿದೆ ಏನೋ ಚಿಂತೆ ಇಲ್ಲ ಆರೋಗ್ಯ ಹೆಂಗಿದೆ ಬಾಬು ನಿಮ್ಗೆ ಆರೋಗ್ಯ ಚೆನ್ನಾಗಿದೆ ನಾನು ಆರಾಮಿದ್ದೀನಿ ಫಸ್ಟ್ ಕ್ಲಾಸ್ ಇದ್ದೀನಿ ಕೇದಾರಕ್ಕೆ ಒಂದು ಕವನ ಬರದೆ ಮೊನ್ನೆ ಕೇದಾರ ಯಾತ್ರೆಗೆ ಭತ್ತದ್ದು ಎಂದಿಗೂ ಭತ್ತದ ಮೈದಾನ ಕೇದಾರ ಅಂದ್ರೆ ಎಂದಿಗೂ ಭತ್ತದ ಮೈದಾನ ಅದು ಭತ್ತದ ಮೈದಾನ ಅದು ಭತ್ತ ಅಂದ್ರೆ ಭತ್ತ ಭತ್ತದ ಅಂದ್ರೆ ಕೇದಾರವೆಂದ್ರೆ ನೋಡಿ ಬರ್ದಿ ಕೇದಾರವೆಂದರೆ ಭತ್ತದ ಮೈದಾನ ಎಂದಿಗೂ ಭತ್ತದ ಮೈದಾನ ಎಂದೆಂದಿಗೂ ಭತ್ತದ ಮೈದಾನ ಅದು ಕೇದಾರನಾಥನು ಜ್ಯೋತಿರ್ಲಿಂಗ ಆಡುತ್ತಿಹ ಮಂದಾಕಿನಿ ಸಂಘ ಮಂದಾಕಿನಿ ನದಿ ತಟದಲ್ಲಿದೆ ಆಕ್ಚುಲಿ ನೀವು ರಾಯಚೂರವರೆಲ್ಲ ಭತ್ತದ ಗಿರಣಿಯವರು ಅಕ್ಕಿಯ ಗಿರಣಿಯವರು ಕೇದಾರನಾಥನ ಒಂದು ಅದು ತುಂಗಭದ್ರಾ ಅಥವಾ ಕೃಷ್ಣೆಗೆ ಹತ್ತಿರ ಅಲ್ಲಿ ಎಲ್ಲಿ ಹತ್ತಿರ ಬರುತ್ತೋ ಆ ನದಿಗಳು ಮಿನಿಮಮ್ ಡಿಸ್ಟೆನ್ಸ್ ನೋಡಿಕೊಂಡು ಆ ಜಾಗದಲ್ಲಿ ಒಂದು ಮಂದಿರ ಕಟ್ಟಬೇಕು ಅದಕ್ಕೆ ಹೆಸರು ಕೇದಾರನಾಥ ಅಂತಾನೆ ಇಡಬೇಕು
ಎತ್ತಿನ ಅದು ಎಲ್ಲರ ಹತ್ರ ಮಾತಾಡು ಈ ವಿಚಾರ ಹೇಳು, ಎತ್ತಿನ ಕತ್ತದು ಕೇದಾರ ಲಿಂಗ, ಅದು ಎತ್ತಿಂದು ಕತ್ತದು. ಬೇಸಿಗೆ ಬಂದರೆ ಭಕ್ತರ ಲಿಂಗ, ಬೇಸಿಗೆಯಲ್ಲಿ ಮಾತ್ರ ದರ್ಶನ ಕೊಡ್ತದೆ. ಚಳಿ ಬಂತಾದರೆ ಗಂಗೆಯ ಸಂಘ, ಚಳಿ ಬಂದ್ರೆ ಮತ್ತೆ ಗಂಗೆ ಜೊತೆ ಮಾತ್ರ ಇರ್ತಾನ, ಅವನು ಯಾರನ್ನು ಎತ್ತರ ಕೂಡ ಸರ್ಕೊಳ್ಳಲ್ಲ. ತಾಂಡವ ಪಾಪವ ತೊಳೆದ ಲಿಂಗ, ತಾಂಡವ ಶಿವನಾಧಾರದ ಸ್ತಂಭ ಅದು. ಶಂಕರ ಭೀಮನ ಸ್ಥಾಪಿತ ಲಿಂಗ, ಶಂಕರ ಭಗವತ್ ಪಾದ ಪ್ರಸಂಗ. ಅಡಿ ಕೀಳುತ ನಡೆದರೆ ಸಿಗುವ ಕೇದಾರ, ಭವಭಾರ ಬೀಳಿಸುವ ಜಗದಾಧಾರ ಅಂತ ಬರ್ತೇವೆ ಮನೆ. ಅದನ್ನ ಆಕ್ಚುಲಿ ನೀನು ನಿಮ್ಮೂರಲ್ಲಿ, ನಿಮ್ಮೂರಿಗೂ ಕೇದಾರನಾಥ್ಗೂ ಅವಿನಾಭಾವ ಸಂಬಂಧ ಇದೆ. ಅಲ್ಲಿ ಮಹಾಭಾರತದ ಕಾಲದಲ್ಲಿ ಭತ್ತ ಬೆಳೀತಿತ್ತು, ಆಟೋಮೆಟಿಕ್ ಯಾರು ಬೆಳೆಸ್ತಾ ಇರ್ಲಿಲ್ಲ, ಅದಕ್ಕೆ ಅದನ್ನ ಭತ್ತದ ಮೈದಾನ ಅಂತ ಕೇದಾರನಾಥ ಅಂತ ಕರೆದ್ರು. ಇಲ್ಲಿ ರಾಯಚೂರು ನಮಗೆ ಎಂಟೈರ್ ಇಂಡಿಯಾದಲ್ಲಿ ಅತಿ ಹೆಚ್ಚು ಭತ್ತ ಬೆಳೆಯುವ ಮೈದಾನ ನಿಮ್ದು. ಕೇದಾರನಾಥನ ಮಂದಿರ ಹೆಂಗಿದೆಯೋ ಅದೇ ಕನ್ಸ್ಟ್ರಕ್ಷನ್ ಅಲ್ಲಿ ಹೋಗಿ ರಿಸರ್ಚ್ ಮಾಡ್ಕೊಂಡ್ಬಂದು ಅದೇ ರೀತಿ ಕಟ್ಟಿ, ಅದೇನಂತ ದೊಡ್ಡ ಕನ್ಸ್ಟ್ರಕ್ಷನ್ ಅಲ್ಲ, ಕೋಟಿ ಗಟ್ಟಲೆ ಆಗೋದು ಇಲ್ಲ, ಅದೇ ರೂಪದಲ್ಲಿ ಕಟ್ಟಿ ತುಂಬಾ ಫೇಮಸ್ ಆಗ್ಬಿಡ್ತೀರಿ. ಇನ್ನಾದ್ರೂ ಲೋಕ ಕಲ್ಯಾಣದ ಕೆಲಸಗಳು ಮಾಡಿ ರಾಯಚೂರಲ್ಲಿ ಜನ ಮೆಚ್ಚುವಂತ ಕೆಲಸಗಳೆಲ್ಲರೂ ಸೇರಿ ಸಾಕು, ಇನ್ನು ಸತ್ತ ಮೇಲೆ ಹೆಣದ ಮೇಲಿರೋ ಬಂಗಾರನ ತೆಕ್ಕೊಂಡು ಆಚೆ ಬಿಸಾಕ್ತಾರೆ ಎಲ್ಲಾರು. ನಾನು ಪ್ಲಾನ್ ಮಾಡ್ತೀನಿ, ಹೇಳಿ ಎಲ್ಲಾರ್ಗು ಓಪನ್ ಆಗಿ. ಇನ್ನೇನಪ್ಪ ಸಮಾಚಾರ ಹೇಳ್ಬೇಕು? ನೀವ್ ಹೇಳ್ಬೇಕು. ಆಕ್ಚುಲಿ ನೀವು ಭತ್ತದಿಂದ ಮೇಲ್ ಬಂದಿರೋದ್ರಿಂದ, ಅಕ್ಕಿಯಿಂದ ಮೇಲ್ ಬಂದಿರೋದ್ರಿಂದ ಅಕ್ಕಿಗೆ ಸಂಬಂಧಿಸಿದ ಏನಾದ್ರೂ ಹೆಸರು ಹುಡುಕಿ. ನೀವೆಲ್ಲ ಬದುಕ್ತಾ ಇರೋದೇ ಅಕ್ಕಿಯಿಂದ ಕಂಡ್ರು. ನಾವೆಷ್ಟು ನಿನ್ಗೆ ಹರ್ಟ್ ಮಾಡಿದ್ರು ನೀನ್ ಮಾತ್ರ ಹರ್ಟ್ ಮಾಡಲ್ಲ. ಯಾರು ಕಲ್ಸಿದ್ರು ನಿನ್ಗೆ ಸಂಸ್ಕಾರ, ಫ್ರೆಂಡ್ಶಿಪ್ ಮಾತ್ರ ಬಿಡಲ್ಲ ನೀನು. ಅದ್ ಎಷ್ಟೇ ನೋವಾಗ್ಲಿ, ಏನೇ ವೈಮನಸ್ಸುಗಳಿದ್ರು ನೀನ್ ಮಾತ್ರ ಫ್ರೆಂಡ್ಶಿಪ್ ಬಿಡಲ್ಲ. ಇದು ಏನ್ ಕ್ಯಾರೆಕ್ಟರ್ ನಿಂದು? ಅದ್ರಲ್ಲಿಲ್ಲ, ಏನ್ ಲಾಭ? ಏನ್ ಲಾಭ ಇದೆಯಾ? ಹೋಗ್ಲಿ, ಅಪಾರ್ಥ ಕೂಡ ಮಾಡ್ಕೊಳಲ್ಲ, ಈ ಮನುಷ್ಯ ಸರಿ ಇಲ್ಲ ಅಂತ ಕೂಡ ಅನ್ಕೊಳಲ್ಲ ನೀನು. ಯಾಕಂದ್ರೆ ಅವ್ರು ಏನೋ ಆ ತರ ಒಂದು ಆ ಟೈಮಲ್ಲಿ ಏನೋ ಒಂದು ಅಂಜಿರುತ್ತೆ ಆ ತರ ಮಾಡಿರ್ತಾರೆ. ಬೇಕು ಅಂತ ಯಾರು ಮಾಡಲ್ಲ, ಯಾವುದೇ ತಪ್ಪು ಯಾರು ಬೇಕು ಅಂತ ಮಾಡಲ್ಲ. ಸಂದರ್ಭಕ್ಕಂತಾರವಾಗಿ ಆಲೋಚನೆ ಬಂದಾಗ ಏನೋ ಬಂದಾಗ ಅವನಿಗೆ ಅದು ಸರಿಯಾಗಿ ಮಾಡಿರ್ತಾನೆ. ಆಮೇಲೆ 100% ಅವನ್ ಅನ್ಕೋತಾನೆ ನಾನು ತಪ್ಪು ಮಾಡಿದೀನಿ ಅಂತ. ಬಟ್ ಕೆಲವು ಜನ ಆಚೆ ಬರ್ತಾರೆ, ಕೆಲವು ಜನ ಆಚೆ ಬರಲ್ಲ. ಯಾಕೆ ಬರಲ್ಲ? ಈಗೋನೇ ಸಂಬಂಧ ಇದ್ರೆ ಬರಲ್ಲ, ಈಗೋನೇ ಸಿಲ್ಲಿದ್ರೆ ಬರ್ತಾನೆ. ರೈತನ ರೊಕ್ಕ ಋಣ ಕಂಡ್ರು ನೀವು ತಿಂತಾರದು. ಆ ಹಕ್ಕಿ ಈ ಹಕ್ಕಿ ಋಣ, ರೈತನ ರೊಕ್ಕ ಋಣ. ಹಕ್ಕಿ ಬಂದಿತ್ತು, ಹೆಕ್ಕಿ ತಂದಿತ್ತು. ನಾನು ಅದಕ್ಕೋಸ್ಕರ ಈ ರೈತರೇನ್ ಬರ್ತಾರಲ್ಲ, ಬಹಳಷ್ಟು ತಪ್ಪುಗಳು ಮಾಡ್ತಾರೆ, ಬಹಳಷ್ಟು ಇದು ಮಾಡ್ತಾರೆ. ಅವರಿಗೆ ಬೈತಾ ಇರ್ತೀನಿ, ಹೇಳ್ತಾ ಇರ್ತೀನಿ. ಬೈತಾ ಇರ್ತೀನಿ ಅಂದ್ರೆ ಅವ್ರು ಮಾಡ್ತಿರೋ ತಪ್ಪನ್ನ ಅವ್ರಿಗೆ ಒಪ್ಪಿಸ್ಬಿಟ್ಟು ಈ ತರ ಮಾಡ್ಕೊಳ್ರಿ, ಈ ತರ ಮಾಡ್ಕೊಳ್ರಿ, ನಿಮ್ಗೆ ಈ ತರ ಮಾಡ್ರಿ ಒಳ್ಳೇದಾಗುತ್ತೆ ಅಂತ ಹೇಳ್ತಾ ಇರ್ತೀವಿ. ಯಾಕಂದ್ರೆ ನಾವು ಅವರಿಗೆ ಎಷ್ಟು ಮಾಡಿದ್ರು ಕಮ್ಮಿ, ಯಾಕಂದ್ರೆ ನಾವು ಬದುಕ್ತಿರೋದೇ ಅವ್ರು ಇದರಲ್ಲಿಂದ. ಹೌದಾ? ನಮ್ ಕೈಲೇ ಆದದ್ದು ನಾವು ಅವರಿಗೆ ಸಹಾಯ ಮಾಡ್ಬೇಕಷ್ಟೇ. ಉಳ್ದದ್ದು ಅಷ್ಟೇ, ಮಾಡೋದ್ ಮಾಡಬೇಕು.